ನಮ್ ಬಗ್ಗೆ ನಿಮ್ಗೆ ಏನಾದ್ರು ಅಯ್ಯೋ ಪಾಪ ಅಂತ ಅನ್ಸಿದ್ರೆ ನಿಮ್ ಮಗಳನ್ನು ಜೊತೆಲಿ ಕರ್ಕೊಂಡು ಹೋಗಿ. ಏನ್ ನಡೀತಿದೆ? ಅದು ವೇದನ್ ಮನೆಯವರು ವೇದನ್ಗೆ ಅಂತ ಹುಡುಗರು ತಂದಿದ್ದಾರೆ. ಇದೊಂದೇ ನೋಡಿ ನಿಮ್ ಕಡೆಯಿಂದ ಬಾಕಿ ಇದ್ದಿದ್ದು. ಅಜಯ್ ಹೇಳಪ್ಪ, ನಿಮ್ ಮನೆಯಲ್ಲಿ ಇವಳು ಮಾತ್ರ ಹುಚ್ಚೆ ಅಂತ ಅನ್ಕೊಂಡಿದ್ದೆ. ನಿಮ್ ಮನೆಯವರೆಲ್ಲ ವಿಕ್ರಮ್, ನೀನ್ ಬಾಯಿ ಮುಚ್ಚೆ. ಆಸ್ಪತ್ರೆಗೆ ಕೇರ್ ಆಫ್ ಅಡ್ರೆಸ್ ನಿಮ್ಮನೆ ಅಂತ ಒಬ್ಬೊಬ್ಬರಾಗಿ ಬಂದು ಪ್ರೂವ್ ಮಾಡ್ತಾ ಇದ್ದೀರಾ. ಅಜಯ್, ಇವಳನ್ನೇ ಈ ಮನೆಯಲ್ಲಿ ಯಾರು ಅಂತ ಪ್ರಶ್ನೆ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ನೀವು ಬಂದು ತವ್ರ ಮನೆ ಹುಡುಗರೇ ಅದು ಇದು ಅಂತ ಟೆನ್ಷನ್ ಕೊಟ್ರೆ ಸರಿ ಇರಲ್ಲ. ಮೊದ್ಲು ಕಸನ ಎಲ್ಲ ತಗೊಂಡು. ಕಸನ ಕಸ ಅಲ್ದ ಇನ್ನೇನೆ ಅಂತಾರೆ? ಮರ್ಯಾದೆ ಇಲ್ದೆ ತಗೊಂಡ್ಬಂದಿದ್ದಾರೆ. ಏಯ್, ಬಗ್ಗೆ ಒಂದು ಮಾತಾಡಿದ್ರು ಏನೇ ಮಾಡ್ತೀಯಾ? ತೆಗೆದು ಕಪ್ಪಾಳಕ್ಕೆ ಬಾರಿಸ್ತೀಯ? ಏ ಬಾರಿಸು ನೋಡೋಣ. ಆವೇಶದಲ್ಲಿ ಯಾರು ಏನು ಮಾತಾಡಬೇಡಿ. ಹೇಗೇನು ಇದೆಲ್ಲ, ನಾವು ವಾಪಸ್ ತಗೊಂಡು ಹೋಗ್ತೀವಿ. ಅಜ್ಜಿ, ಜೂನ್ಗೆಲ್ಲ ಹೆದರ್ಕೊಂಡು ವಾಪಸ್ ತಗೊಂಡೋಗ್ಬೇಡಿ. ಎಲ್ಲನೂ ಇಳಿಸಿ, ಅದ್ಯಾರು ತಡೀತಾರೆ ಅಂತ ನಾನು ನೋಡ್ತೀನಿ. ನೋಡಮ್ಮ, ನಿನ್ಗೆ ಇವೆಲ್ಲ ಬೇಕು ಅಂದರೆ ಬೇರೆ ಮನೆ ಮಾಡಿಟ್ಕೋ, ಇಲ್ಲಿ ಜಾಗ ಇಲ್ಲ. ಕಸ ಏನಾದರೂ ಇಳಿತೋ ಕಸ ಜೊತೆಗೆ ಗಾಡಿಗೂ ಬೆಂಕಿ ಹಚ್ತೀನಿ. ವಿಕ್ರಮ್ ತಗೊಂಡೋಗಿ ಕೇಳು. ಜಯ ನಡೀರಿ ಎಲ್ರು. ಎಂತ ಬದುಕೆ ನಿಂದು, ತೀರಾ ಹೀಗ? ಅಮ್ಮ, ನೀವು ಕೋಪದಲ್ಲಿ ಅವ್ರ ವ್ಯಕ್ತಿತ್ವನ ಅಳಿಬೇಡಿ. ಈ ಮನೇಲಿ ಎಲ್ಲರೂ ಒಳ್ಳೆಯವ್ರೆ. ಟೈಮ್ ಬಂದಾಗ ನಿಮಗೆ ಗೊತ್ತಾಗತ್ತೆ. ನೀನು ಹೇಳಿದ್ಮೇಲೆ ಎಲ್ಲ ಮುಗಿತು ಕಂದ. ನಾವು ಅದಕ್ಕೆಲ್ಲ ಫಿಕ್ಸ್ ಆಗ್ಬಿಡ್ತೀವಿ. ಸಾರಿ ಅಜ್ಜಿ, ನನ್ನಿಂದ ನಿಮ್ಮ ಮನ್ಸಿಗೆ ನೋವಾಯ್ತು. ಅಯ್ಯೋ ಕಂದ, ಇಂಥವೆಲ್ಲ ನಡೀಲಿಲ್ಲ ಅಂದ್ರೆ ಅದು ಜೀವನವೇ ಅಲ್ಲ. ಎಲ್ಲ ಸರಿ ಹೋಗುತ್ತಮ್ಮ, ನೀನು ಆರಾಮಾಗಿರು ಕಂದ. ನೀನಾದೇನಾ